Hello everyone, today we are going to continue the chapter that is pollution of environment, chapter number 4 from your textbook. We'll continue that chapter. I request you all open page number 188 from your textbook. Open page number 188 from your textbook. Okay, so before moving to chapter, we learned about what is environment, what is pollution, and what are all the types of pollution. We learned about water pollution, we learned about air pollution, and today we are going to learn about soil pollution and noise pollution, and what are all the causes of them and what are all the preventive measure. Andre naavu ivattu bhoomalinya mattu shabda malinyada bagge telkonana, adanna adara causes enu, adakke kaaranagalu yavu, matte adanna hege tadegalabodu anta naavu nodona. So soil pollution, okay. What is soil pollution? Soil pollution is defined as the presence of materials in the soil which are harmful to the living beings when they cross their concentration levels. Causes of soil pollution: excessive use of pesticides, fertilizers and chemicals, oil and fuel dumping in the soil, waste from mines and landfills, discharge of industrial waste into the soils. So soil pollution ಅಂದ್ರೆ ಏನು? ಒಂದು ಭೂಮಾಲಿನ್ಯ ಏನಾಗುತ್ತೆ, ಒಂದು ಅನ್ವಾಂಟೆಡ್ ಪಾರ್ಟಿಕಲ್ಸ್ ಬಂದು ನಮ್ಮ ಮಣ್ಣಿಗೆ ಸೇರಿದ್ರೆ, ಅಥವಾ ಅನ್ವಾಂಟೆಡ್ ಪಾರ್ಟಿಕಲ್ಸ್, ಕೆಮಿಕಲ್ಸ್, ಫಾರಿನ್ ಸಬ್ಸ್ಟೆನ್ಸ್ ಬಂದು ನಮ್ಮ ಮಣ್ಣಿಗೆ ಸೇರಿದ್ರೆ, ಅದು ಕಾನ್ಸಂಟ್ರೇಷನ್ ಇಂದ ಹೆಚ್ಚಾದ್ರೆ, ಅಂದ್ರೆ ಸ್ವಲ್ಪ ಸೇರಬಹುದು. ಸ್ವಲ್ಪ ನಾವೊಂದು ಅಡುಗೆ ಮಾಡುವಾಗ ಒಂದು ಉಪ್ಪು ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ತೇವೆ, ಅಂದ್ರೆ ಸ್ವಲ್ಪ ಉಪ್ಪು ಹೆಚ್ಚಾದ್ರೆ ನಾವು ಉಪ್ಪಿಂದ ತಿನ್ಲಿಕ್ಕೆ ಆಗಲ್ಲ. ಅದೇ ರೀತಿ ಈ ಪಾರ್ಟಿಕಲ್ ಅನ್ನೋದು ಸ್ವಲ್ಪ ಮಿಕ್ಸ್ ಆಗ್ತದೆ ಫಸ್ಟ್, ಅವಾಗ ಸ್ವಲ್ಪ ಓಕೆ ಮ್ಯಾನೇಜ್ ಮಾಡ್ಬೋದು ಈ ಮಾಲಿನ್ಯವನ್ನ, ಭೂಮಾಲಿನ್ಯವನ್ನು. ಅದಕ್ಕಿಂತ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋದಾಗ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ? ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಸೊ ದಿಸ್ ಇಸ್ ದಿ ಸಾಯಿಲ್ ಪೊಲ್ಯೂಷನ್. ಇಟ್ ಇಸ್ ಡಿಫೈನ್ಡ್ ಆಸ್ ದಿ ಪ್ರೆಸೆನ್ಸ್ ಆಫ್ ಮಟೀರಿಯಲ್ಸ್ ಇನ್ ದಿ ಸಾಯಿಲ್ ವಿಚ್ ಇಸ್ ಹಾರ್ಮ್ಫುಲ್ ಟು ದಿ ಲಿವಿಂಗ್ ಬೀಯಿಂಗ್ಸ್ ವೆನ್ ದಿ ಕ್ರಾಸ್ ದೇರ್ ಕಾನ್ಸಂಟ್ರೇಷನ್ ಲೆವೆಲ್ಸ್. ಅದು ಕಾನ್ಸಂಟ್ರೇಷನ್ ಲೆವೆಲ್ ಅನ್ನು ಕ್ರಾಸ್ ಮಾಡಿದಾಗ. ಕಾಸಸ್ ಆಫ್ ಸಾಯಿಲ್ ಪೊಲ್ಯೂಷನ್: ಎಕ್ಸೆಸಿವ್ ಯೂಸ್ ಆಫ್ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್. ಸೊ ನಾವು ಕೃಷಿ ಮಾಡುವಾಗ, ಸೊ ನಾವು ಲೈಕ್ ಏನಾದರೂ ಮಾಡೋದಿದ್ರೆ ನಾವು ಕೆಮಿಕಲ್ಸನ್ನು ಯೂಸ್ ಮಾಡ್ತೀವಿ. ಈಗ ಕೃಷಿ ಭೂಮಿಗೆ ನಾವು ಫಾರ್ ಎಕ್ಸಾಂಪಲ್ ನಾವು ಕೃಷಿಗೆ ಕೊಡ್ತೀವಿ. ಸೊ ಕೃಷಿ ಮಾಡೋದಿದ್ರೆ ನಾವೇನು ಮಾಡ್ತೀವಿ? ಕೆಮಿಕಲ್ಸನ್ನು ಯೂಸ್ ಮಾಡ್ತೀವಿ. ಕೆಮಿಕಲ್ಸ್ ಬೇಕೇ ಬೇಕು ಕೃಷಿಗೆ. ಈಗ ನಾವು ರಾಸಾಯನಿಕ ಇಲ್ಲದೆ ಯಾವ ಕೃಷಿನೂ ಮಾಡಲಿಕ್ಕೆ ಆಗಲ್ಲ. ಸೊ ಆವಾಗ ಏನಾಗುತ್ತೆ? ಆ ಕೃಷಿಯ ಅಥವಾ ಕೆಮಿಕಲ್ಸ್ ಅನ್ನುವಂಥದ್ದು ಭೂಮಿಗೆ ಬೀಳುತ್ತೆ, ಮಣ್ಣಿನ ಫಲವತ್ತತೆ ಇದರಿಂದ ಕಡಿಮೆ ಆಗುತ್ತೆ. ಸೊ ಹೇಗೆ ಕಡಿಮೆ ಆಗುತ್ತೆ? ಇದು ಮಾಲಿನ್ಯದಿಂದ, ಇದು ಮಾಲಿನ್ಯ ಉಂಟಾಗಿ ಮಣ್ಣಿನ ಫಲವತ್ತತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇದು ಒಂದು ಮೇನ್ ಕಾಸ್ ಆಗಿರುತ್ತೆ. ನೆಕ್ಸ್ಟ್, ಆಯಿಲ್ ಅಂಡ್ ಫ್ಯೂಯಲ್ ಡಂಪಿಂಗ್ ಇನ್ ದಿ ಸಾಯಿಲ್ಸ್. ಆಯಿಲ್ ಅಂಡ್ ಫ್ಯೂಯಲ್, ಯಾವುದೇ ಒಂದು ಆಯಿಲ್ ಇರಲಿ, ಯಾವುದೇ ಒಂದು ಫ್ಯೂಯಲ್ ಇರಲಿ, ಲೈಕ್ ಪೆಟ್ರೋಲ್, ಡೀಸೆಲ್, ಯಾವುದೇ ಒಂದು ಆಯಿಲ್ ಇರಲಿ, ಅದನ್ನು ನಾವು ಮಣ್ಣಿಗೆ ಹಾಕಿದರೆ, ಸೊ ಅದನ್ನು ನಾವು ಮಣ್ಣಿಗೆ ಹಾಕಿದರೆ ಏನಾಗುತ್ತೆ? ಸೊ ನಾವೀಗ ಪೆಟ್ರೋಲ್ ಬಂಕ್ ಎಲ್ಲ ನೋಡ್ಬೋದು. ಪೆಟ್ರೋಲ್ ಬಂಕ್ ಏನು ಮಾಡ್ತಾರೆ? ಅವರು ಕೊಳವೆ ಬಾವಿಯನ್ನು ಮಾಡ್ತಾರೆ, ಕೊಳವೆ ಬಾವಿಗಳನ್ನು ಮಾಡ್ತಾರೆ. ಸೊ ಇಲ್ಲಿ ನಮಗೆ ಪೆಟ್ರೋಲ್ ಸಿಗುತ್ತೆ. ಸೊ ಇದ್ರ ಅಂಡರ್ ಪೆಟ್ರೋಲ್ ಅಥವಾ ಡೀಸೆಲ್ ಇರುತ್ತೆ. ಸೊ ಪೆಟ್ರೋಲ್ ಬಂಕಲ್ಲಿ, ಸೊ ಇದ್ರ ಅಂಡರ್ ಪೆಟ್ರೋಲ್ ಅಥವಾ ಡೀಸೆಲ್ ಇರುತ್ತೆ. ಸೊ ಅವರು ಈ ಥರ ಭೂಮಿಯಲ್ಲಿ ಒಂದು ಕೊಳವೆ ಥರ, ಬಾವಿ ಥರ ಮಾಡಿಬಿಟ್ಟು ಇದಕ್ಕೆ ಪೆಟ್ರೋಲ್ ಡೀಸೆಲ್ನ ತುಂಬಿಡ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ? ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಸೊ ಮಣ್ಣು ಮಾಲಿನ್ಯ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಂಡ ಬೀಳ್ತದೆ, ತುಂಬ ತುಂಬ ಮಣ್ಣಿಗೆ ಅನಾನುಕೂಲತೆ ಆಗುತ್ತೆ. ವೇಸ್ಟ್ ಫ್ರಮ್ ಮೈನ್ಸ್ ಆ್ಯಂಡ್ ಲ್ಯಾಂಡ್ ಫೀಲ್ಡ್ಸ್, ಲೈಕ್ ಈಗ ಖನಿಜವನ್ನು ತೆಗೆಯುವಾಗ, ಲೈಕ್ ಭೂಮಿಯನ್ನು ಅಗಿದು ಏನಾದರೂ ತೆಗೆಯುವಾಗ, ಆವಾಗ ಬೇರೆ ಬೇರೆ ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಸೊ ಆ ಕೆಮಿಕಲ್ ಭೂಮಿ ಜೊತೆ ಸೇರುತ್ತೆ, ಮಣ್ಣಿನ ಜೊತೆ ಸೇರುತ್ತೆ, ಇದರಿಂದಾಗಿಯೂ ಕೂಡ ಮಣ್ಣು ಮಲಿನಗೊಳ್ಳುತ್ತದೆ. ಲೈಕ್ ಡಿಸ್ಚಾರ್ಜ್ ಫ್ರಮ್ ಇಂಡಸ್ಟ್ರಿಯಲ್ ವೇಸ್ಟ್ ಇನ್ ಟು ದಿ ಸಾಯಿಲ್, ಆವಾಗಲೇ ಹೇಳಿದಾಗೆ ಕಾರ್ಖಾನೆಯಲ್ಲಿರುವಂಥ ಕೆಮಿಕಲ್ಸ್ ಇರ್ಬೋದು, ಕಾರ್ಖಾನೆಯಿಂದ ಬಂದಂಥ ವೇಸ್ಟ್ ಇರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತೇವೆ, ಒಂದು ಕಾರ್ಖಾನೆಯಲ್ಲಿ ಒಂದು ಒಂದು ಐಟಮನ್ನು ರೆಡಿ ಮಾಡ್ತೇವೆ. ಸೊ ಇದು ಒಂದು ಪ್ರಾಡಕ್ಟನ್ನು ರೆಡಿ ಮಾಡ್ತೇವೆ. ಸೊ ಈ ಒಂದು ಪ್ರಾಡಕ್ಟ್ ಆಗಬೇಕಿದ್ರೆ ಇದಕ್ಕೆ ಎಷ್ಟೋ ಪ್ರಾಡಕ್ಟ್ ಸೇರಿದ್ರೆ ಮಾತ್ರ ಇದು ಆಗುವಂಥದ್ದು. ಓಕೆ, ಒಂದು ಟೀ ಮಾಡಬೇಕಿದ್ರೆ ಟೀಯಲ್ಲಿ ಚಹಾ ಪುಡಿ, ನಮಗೆ ಸಕ್ಕರೆ, ಹಾಲು ಎಲ್ಲ ಇದ್ರೆ ಮಾತ್ರ ಟೀ ಆಗ್ಬೋದು, ಹೌದಾ? ಸೊ ಹಾಗಾಗಿ ಒಂದು ಕಾರ್ಖಾನೆಯಲ್ಲಿ ಯಾವುದೊಂದು ಪ್ರಾಡಕ್ಟ್ ಮಾಡಬೇಕಿದ್ರೆ ಅದಕ್ಕೆ ತುಂಬ ಮಟೀರಿಯಲ್ ಸೇರಿ ಒಂದು ಪ್ರಾಡಕ್ಟ್ ಆಗುತ್ತೆ. ಸೊ ಆ ಪ್ರಾಡಕ್ಟ್ ಆಗುವಾಗ ತುಂಬ ವೇಸ್ಟ್ ಮಟೀರಿಯಲ್ ಕೂಡ ಅದರಲ್ಲಿ ಬರುತ್ತೆ. ಸೊ ಆ ವೇಸ್ಟ್ ಮಟೀರಿಯಲ್ ಅನ್ನುವಂಥದ್ದು ಅವರು ಏನು ಮಾಡ್ತಾರೆ? ಮಣ್ಣಿಗೆ ತಂದು ಹಾಕ್ತಾರೆ. ಇದರಿಂದ ಕೂಡ
ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಮಣ್ಣು ಮಾಲಿನ್ಯಗೊಳ್ಳುತ್ತದೆ. ಸೊ ದೀಸ್ ಆರ್ ಆಲ್ ದಿ ಕಾಸಸ್ ಆಫ್ ಸಾಯಿಲ್ ಪೊಲ್ಯೂಷನ್. ನೌ ವಿ ವಿಲ್ ಸೀ ಅಬೌಟ್ ದಿ ವಾಟ್ ಆರ್ ಆಲ್ ದಿ ಪ್ರಿವೆಂಟಿವ್ ಮೆಷರ್ಸ್, ಸ್ಟೆಪ್ಸ್ ಟು ಪ್ರಿವೆಂಟ್ ಸಾಯಿಲ್ ಪೊಲ್ಯೂಷನ್. ಸಾಲಿಡ್ ವೇಸ್ಟ್ ಸಚ್ ಆಸ್ ಟಿನ್, ಕಾಪರ್, ಐರನ್ ಅಂಡ್ ಗ್ಲಾಸ್ ಶುಡ್ ನಾಟ್ ಬಿ ಡಂಪ್ಡ್ ಇನ್ ದಿ ಸಾಯಿಲ್. ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್ ಶುಡ್ ಬಿ ಸೆನ್ಸಿಬಲಿ ಯೂಸ್ಡ್. ಸಾಯಿಲ್ ಎರೋಷನ್ ಶುಡ್ ಬಿ ಪ್ರಿವೆಂಟೆಡ್. ಡ್ರೈ ಗ್ರೋವಿಂಗ್ ಗ್ರಾಸ್ ಅಂಡ್ ಸ್ಮಾಲ್ ಪ್ಲಾಂಟ್ಸ್. ಓಕೆ, ಸ್ಟೆಪ್ಸ್ ಟು ಪ್ರಿವೆಂಟ್ ಸಾಯಿಲ್ ಪೊಲ್ಯೂಷನ್. ಓಕೆ, ನಾವು ಇವಾಗ ಹೇಗೆ ನಿಮ್ಮ ಭೂಮಾಲಿನ್ಯವನ್ನು ತಡೆಗಟ್ಟೋದು ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ಒನ್ ಈಸ್ ಸಾಲಿಡ್ ವೇಸ್ಟ್ ಸಚ್ ಆಸ್ ಟಿನ್, ಕಾಪರ್, ಐರನ್ ಅಂಡ್ ಗ್ಲಾಸ್ ಶುಡ್ ನಾಟ್ ಬಿ ಡಂಪ್ಡ್ ಇನ್ ದಿ ಸಾಯಿಲ್. ಅಂದರೆ ನಾವು ಟಿನ್ ಅಂದರೆ ಒಂದು ಟಿನ್, ಕಾಪರ್, ಐರನ್, ಲೈಕ್ ಟಿನ್, ಕಾಪರ್, ಐರನ್ ಅಂಡ್ ಗ್ಲಾಸ್. ಸೊ ಇವೆಲ್ಲ ಎನ್ವೈರನ್ಮೆಂಟಿಗೆ ಹಾರ್ಮ್ ಮಾಡುವಂಥ ಒಂದು ಸಬ್ಸ್ಟೆನ್ಸ್, ಒಂದು ಮಟೀರಿಯಲ್ಸ್ಗಳು. ಸೊ ಇವೆಲ್ಲವನ್ನು ನಾವು ಮಣ್ಣಿಗೆ ಬೀಳಿಸಿದ ಹಾಗೆ ನೋಡ್ಕೊಳ್ಬೇಕು, ಇವೆಲ್ಲವೂ ಮಣ್ಣಿಗೆ ಡಿಸ್ಚಾರ್ಜ್ ಆಗದಿರುವ ಹಾಗೆ ನೋಡ್ಕೊಳ್ಬೇಕು. ಸೆಕೆಂಡ್ ಒನ್ ಇಸ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ಶುಡ್ ನಾಟ್ ಬಿ ಸೆನ್ಸಿಬ್ಲಿ ಯೂಸ್ಡ್. ಈ ಕೃಷಿ ಮಾಡುವಾಗ ಕೀಟನಾಶಕ, ಕ್ರಿಮಿನಾಶಕಗಳನ್ನೆಲ್ಲ ಹೆಚ್ಚಾಗಿ ನಾವು ಯೂಸ್ ಮಾಡದಿರುವಾಗಿ ನೋಡಬೇಕು. ಅಂದರೆ ನಾವೇ ಏನಾದರೂ ನಮ್ಮ ಮನೆಯ ಒಂದು ನಮ್ಮ ಮನೆಯಲ್ಲಿ ಯಾವುದಾದ್ರೂ ವಿಧಾನವನ್ನು ನೋಡ್ಕೊಳ್ಬೇಕು. ಈ ಯಾವಾಗಲೂ ಕೀಟನಾಶಕ, ಕ್ರಿಮಿನಾಶಕಕ್ಕೆಲ್ಲ ಡಿಪೆಂಡ್ ಆಗಬಾರ್ದು. ನೆಕ್ಸ್ಟ್, ಸಾಯಿಲ್ ಎರೋಷನ್ ಶುಡ್ ಬಿ ಅವಾಯ್ಡೆಡ್ ಬೈ ಗ್ರೋಯಿಂಗ್ ಪ್ಲಾಂಟ್ಸ್. ಅಂದರೆ ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಒಂದೊಂದು ಸಲ ಏನಾಗುತ್ತೆ ಮಣ್ಣು ಸುತ್ತ ಕೊಚ್ಕೊಂಡು ಹೋಗುತ್ತೆ. ಸೊ ಇದನ್ನು ನಾವು ಹೆಂಗೆ ತಡಿಬೋದು, ಗಿಡ ಮರಗಳನ್ನೆಲ್ಲ ನೆಟ್ಟು, ಯಾಕಂದರೆ ಬೇರ್ ಅನ್ನುವಂಥದ್ದು ಒಂದು ಮಣ್ಣಿಗೆ ಇಟ್ಕೊಳ್ಳುತ್ತೆ. ಸೊ ಅದರಿಂದಾಗಿ ಮಣ್ಣು ಕೊಚ್ಚಿ ಹೋಗೋದು ಅಲ್ಲ, ನಿಲ್ಲುತ್ತೆ. ಸೊ ದೀಸ್ ಆರ್ ಆಲ್ ದಿ ಪ್ರಿವೆಂಟಿವ್ ಮೆಷರ್ಸ್ ಟು ಅವಾಯ್ಡ್ ದಿ ಸಾಯಿಲ್ ಪೊಲ್ಯೂಷನ್. ನೌ ವಿಲ್ ಸ್ಟಡಿ ಅಬೌಟ್ ದಿ ನಾಯ್ಸ್ ಪೊಲ್ಯೂಷನ್. What is noise pollution? Noise pollution is defined as the unwanted sound which is released into the environment. It disturbs the human being and causes an adverse effect on the mental and psychological well-being. Causes of noise pollution: loud noises made by machinery, construction activities, loud speakers and honking. Okay, noise pollution. What are all the noise pollution? ಅಂದರೆ ಶಬ್ದ ಮಾಲಿನ್ಯ ಹೇಗಾಗುತ್ತೆ? ಅನ್ವಾಂಟೆಡ್ ಶಬ್ದ, ನಮ್ಗೆ ಎಲ್ಲ ಶಬ್ದನೂ ನಾವು ಕೇಳ್ತೇವೆ, ಹಾಗೆ ಒಂದೊಂದು ಶಬ್ದ ನಮ್ಗೆ ಕೇಳುವಾಗ ಏನಾಗುತ್ತೆ, ಅಯ್ಯೋ ಯಾವಾಗ ಮುಗಿಯುತ್ತೇನೋ ಅನ್ನೋ ಹಾಗೆ ಒಂದು ಆಗುತ್ತೆ. ಸೊ ಆ ಶಬ್ದ ಏನು, ಆ ಶಬ್ದ ನಾಯ್ಸ್ ಪೊಲ್ಯೂಷನ್ ಮಾಡ್ತಾ ಇದೆ ಅಂತ. ಅಂದರೆ ಒಂದು ಎನ್ವೈರನ್ಮೆಂಟಿಗೆ ಎಫೆಕ್ಟ್ ಮಾಡ್ತಾ ಇದೆ ಆ ಶಬ್ದ ಅಂತ ಅರ್ಥ. ನಾವು ಫಾರ್ ಎಕ್ಸಾಂಪಲ್, ಈಗ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಆವಾಗ ನಮ್ಗೆ ಏನಾಗುತ್ತೆ, ಒಂದೊಂದು ಥರ ಗಾಡಿ ಸೌಂಡ್ ಬರುತ್ತೆ. ಒಂದೊಂದು ಗಾಡಿ ಸೌಂಡಲ್ಲಿ ಹಾರ್ನ್ ಅನ್ನುವಂಥದ್ದು ಕಿವಿ ಒಳಗೆ ನಮಗೆ ತಿಪ್ಪಿದಾಗೆ ಇರುತ್ತೆ. ಅಂದರೆ ಒಂಥರ ಕರ್ಕಶವಾದಂಥ ಸೌಂಡ್, ತುಂಬ ಸೌಂಡು. ಸೊ ಆವಾಗ ನಾವು ಏನು ಹೇಳ್ಬೋದು, ದಟ್ ಈಸ್ ಎ ಕಾಸಸ್ ಆಫ್ ಸೌಂಡ್ ಪೊಲ್ಯೂಷನ್ ಆರ್ ನಾಯ್ಸ್ ಪೊಲ್ಯೂಷನ್ ಅಂತ ಹೇಳ್ಬೋದು. ಅಂದರೆ ವಾಟ್ ಈಸ್ ಎ ಡೆಫಿನೇಷನ್, ಅನ್ವಾಂಟೆಡ್ ಸೌಂಡ್ ವಿಚ್ ಈಸ್ ಟು ಬಿ ರಿಲೀಸ್ ಇನ್ ದಿ ಎನ್ವೈರನ್ಮೆಂಟ್. ಅಂದರೆ ಒಂದು ಅನ್ವಾಂಟೆಡ್ ಸೌಂಡ್ ರಿಲೀಸ್ ಆಗುತ್ತೆ ಎನ್ವೈರನ್ಮೆಂಟಿಗೆ. ಸೊ ಇದ್ರ ಕಾಸಸ್ ಏನು, ಹೇಗೆ ಎಲ್ಲ ಆಗಿ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ? ಫಸ್ಟ್ ಒನ್ ಇಸ್ ಮಷಿನರಿ. ಫಾರ್ ಎಕ್ಸಾಂಪಲ್, ಮಷಿನ್ ಹತ್ರ ಹೋದರೆ ತುಂಬ ಸೌಂಡ್ ಬರುತ್ತೆ. ಯಾವುದೇ ಒಂದು ಮಷಿನ್ ತಗೊಳ್ಳಿ ನೀವು, ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಹೋದರೆ, ದೊಡ್ಡ ದೊಡ್ಡ ಕಂಪ್ನೀಸಿಗೆ ಹೋದರೆ ಅಲ್ಲಿ ಒಂದೊಂದು ಮಷಿನ್ ಇರುತ್ತೆ. ಸೊ ಆ ಮಷಿನಿಂದ ಒಂದು ಕರ್ಕಶವಾದಂಥ ಸೌಂಡ್ ಬರುತ್ತೆ. ಮಷಿನ್, ಯಾವುದೇ ಒಂದು ಮಷಿನ್ ತಗೊಂಡು, ನಾವು ಮನೆ ಹತ್ರ ಯೂಸ್ ಮಾಡೋ ಮಷಿನ್ ಇರಲಿ, ನಮ್ಮ ಮನೆಯಲ್ಲಿ ಯೂಸ್ ಮಾಡೋ ಮಷಿನ್ ಇರಲಿ, ಯಾವುದೇ ಒಂದು ಮಷಿನ್ ಇರಲಿ, ಸೊ ಅದರಿಂದ ಒಂದು ಸೌಂಡಿಗೆ ಬೇರೆ ರೀತಿಯಾದಂಥ ಸೌಂಡ್ ಅಂತೂ ಬರೋದು, ದೊಡ್ಡದಾದಂಥ ಸೌಂಡ್ ಬರೋದು ಮಷಿನ್ ಯೂಸ್ ಮಾಡೋದ್ರಿಂದ. ಸೊ ಇದು ಒಂದು ನಾಯ್ಸ್ ಪೊಲ್ಯೂಷನ್ಗೆ ಕಾಸ್ ಆಗಿದೆ. ಸೆಕೆಂಡ್ ಒನ್ ಇಸ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್. ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಅಂದರೆ ಈಗ ರೋಡಲ್ಲಿ ರೋಡ್ ಅಗಿಯೋದು, ಕನ್ಸ್ಟ್ರಕ್ಷನ್ ಮಾಡಿ ರೋಡ್ ತೆಗೆಯೋದು, ಮನೆ ಹತ್ರ ಮಾಡುವಾಗ ಮನೆ ಹತ್ರ ಸಿಮೆಂಟಿನ ಒಂದು ಮಷಿನ್ ಬರುತ್ತೆ ಕಾಂಕ್ರೀಟ್ ಮಾಡಲಿಕ್ಕೆ, ಸೊ ಅದ್ರ ಸೌಂಡು. ಸೊ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಿಂದ ಬರುವಂಥ ಸೌಂಡು. ಮತ್ತು ನಾವು ಎಲ್ಲಾದರೂ ಹೋದ ಕಡೆ ಲೌಡ್ ಸ್ಪೀಕರ್ ಯೂಸ್ ಮಾಡೋದು, ಲೈಕ್ ಫಂಕ್ಷನ್ಸಿಗೆ ಹೋಗ್ತೀವಿ, ಒಂದು ಮಿತಿಗೆ ಲೌಡ್ ಸ್ಪೀಕರ್ ಒಳ್ಳೆಯದು, ಬೇಡ ಅಂತ ಹೇಳಲ್ಲ ಯಾರು, ಒಂದು ಮಿತಿಗೆ ಒಳ್ಳೆದು. ಆದರೆ ತುಂಬ ದೊಡ್ಡದಾಗಿ, ಅಂದರೆ ನಮ್ಮ ಎದೆ ಡಬಡವ ಅನ್ನುವಂಥ ಸ್ಟೇಜಿಗೆ ಬರುತ್ತೆ ಒಂದೊಂದು ಸಲ. ಸೊ ಅಂತಹ ಲೌಡ್ ಸ್ಪೀಕರನ್ನು ಕೇಳೋದು. ಸೊ ಇವೆಲ್ಲ ಕಾಸಸ್ ಆಫ್ ನಾಯ್ಸ್ ಪೊಲ್ಯೂಷನ್. ದೆನ್ ವಿಲ್ ಸಿ ಅಬೌಟ್ ದಿ ಸ್ಟೆಪ್ಸ್ ಟು ಪ್ರಿವೆಂಟ್ ನಾಯ್ಸ್ ಪೊಲ್ಯೂಷನ್. ವಾಟ್ ಆರ್ ಆಲ್ ದಿ ಸ್ಟೆಪ್ಸ್ ವಿ ಆರ್ ಹ್ಯಾವಿಂಗ್ ಟು ಪ್ರಿವೆಂಟ್ ದಿ ನಾಯ್ಸ್ ಪೊಲ್ಯೂಷನ್?
Do not use car horns unnecessarily. Honking should be prohibited in areas like hospitals and school or college campuses. Avoid loud music, firecrackers and extremely loud. So don't try to burn them unnecessarily. Various machines should be well maintained so that can be produced the less sound. So now let's study about the steps to prevent noise pollution. Do not use car horns unnecessarily. Like naviga car alli horn ide anta pade pade adin horn maartta irbaru. Bike alli horn ide anta pade pade horn maartta irbaru. Use bandaga matra horn maarbeku illandre adrinda noise pollution aagutte. So next one is honking should be prohibited in the areas like hospital, school, college and campuses. Honking means sound maadvante yavde andre like namge sound maadbeka jagadalli naavu sound maadbeka anta idre ee jagadalli adanna naavu tade gattbeku yavadella hospital school college ejadalli so sound anna kadme maadbeku like avoid loud music anna swalpa kadme maadbeku firecrackers are extremely loud like patakigalanna sidisodu so ivellavannu maadabaradu tumba sidisbeku tumba sidisbaradu like various machines should be well maintained so that produce less sound andre iga machine sound maartta idre adra maintenance sariyagi maadbeku machine ge oil aagbeku adakke ye necessary things beku adannella aagbeku yakandre adu sound reduce maadli anta so these are all the preventive measures taken to avoid the noise pollution so this is about the chapter pollution of the environment what we studied about environment we studied about pollution we studied about four types of pollution that is air pollution, water pollution, soil pollution and noise pollution. And we also studied the causes of all pollution and preventive measures to be taken to avoid these pollutions. This is about the chapter. Now we will move to the exercise section. Exercise. First one is tick the correct option. These are all multiple choice questions. Answer is given here. You should tick the correct answer and you have to write here. So you can do it and next is B is fill in the blanks with the help of given words so here they have given some five fill in the blanks and answer also given here so you can select the correct proper answer and you can fill here okay and C is true or false here they have given some statement and you have to identify which is true and which is false and D is answer the following question these all questions you have to cover in your worksheet Next is more to do tick the correct answer what do you do with the garbage after cleaning your kitchen okay you have to tick the correct answer what you are doing with your garbage after cleaning your kitchen and here they have given some options you have to select the correct option and second one is have you ever factored the problem of noise pollution during your exam days do you feel suffocated when you are stuck in a traffic jam Write your experience while facing any type of pollution and try to give solutions to eradicate the pollution. Like if you faced any pollution everywhere, if you have faced some problems during your exam days, then you have to write it on that. You have to write 3 to 4 lines, and you can write preventive measures in order to prevent that pollution. Next one is, have you ever planted a tree? Take help of your teacher or elders and plant a tree in your school garden or your home garden. Take care of it and water it every day. So, if you are having any have you ever planted a tree? Andre neevu yenandru maneyalli yavu chikka pukka gida vanna nedbeku nimma parents help inda so adanna belisbeku anta illi helidare. So this is about the chapter pollution of the environment. Thank you.